ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನನ್ನ ಮಗಳು ಬರ್ಡೇನ ಫುಲ್ ವಿಡಿಯೋ ನೋಡ್ತೀರಾ, ನನ್ನ ಮಗಳು ಬರ್ಡೇ ಹೇಗಾಯಿತು ಅಂತ ಪ್ರಿಪ್ರೇಷನ್ ವಿಡಿಯೋ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡಿಲ್ಲ ಹೋಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಡೆಕೋರೇಷನ್ ಎಲ್ಲ ನಾವೇ ಮಾಡಬೇಕು ಅಂತ ಫಸ್ಟೇ ಡಿಸೈಡ್ ಆಗಿದ್ವಿ, ನಾವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸರಿ ನಾವೇ ಮಾಡೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಬಂದಿದ್ವಿ. ಅದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ. ಈ ಐಟಮ್ಸ್ನೆಲ್ಲ ಯಾವ ಶಾಪಲ್ಲಿ ಶಾಪ್ ಮಾಡಿದ್ದೀನಿ ಅಂತ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು, ಅಷ್ಟೊತ್ತಿಗೆ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ಮಳೆ ಇತ್ತು, ಅಷ್ಟು ದಿನ ಮಳೆ ಇರಲಿಲ್ಲ. ನನ್ನ ಮಗಳು ಬರ್ಡೇ ದಿನವೇ ತುಂಬ ಗಾಳಿ ಮಳೆ ಎಲ್ಲ ಇತ್ತು. ಸೊ ಹೇಗೋ ಈ ಮನೆ ಸಿಕ್ಕಿದ್ದಕ್ಕೆ ಬರ್ಡೇ ಎಲ್ಲ ತುಂಬ ನೀಟಾಗಿ ಚೆನ್ನಾಗಾಯಿತು, ಅದೊಂದು ಸಮಾಧಾನ ಆಯಿತು. ಹಾಗೆ ನೋಡ್ಬೋದು ನೀವೇ ಹೇಗಿದೆ ಅಂತ. ಮಾಷಾ ಥೀಮಲ್ಲಿ ನಾವು ಡೆಕೋರೇಷನ್ ಮಾಡಿದ್ದೀವಿ. ನನ್ನ ಮಗಳಿಗೆ ಮಾಷಾ ಕಾರ್ಟೂನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾವು ಮಾಷಾ ಥೀಮಲ್ಲಿ ಸೆಕೆಂಡ್ ಇಯರ್ ನಂಬರ್ ಅಂತ ಎಲ್ಲ ತೊಗೊಂಡು ಹ್ಯಾಪಿ ಬರ್ಡೇದು ಎಲ್ಲ ಪರ್ಚೇಸ್ ಮಾಡಿ. ಆಲ್ರೆಡಿ ನಮ್ಮ ಹತ್ರ ಸ್ಕ್ರೀನ್ ಹಾಕೋ ಸ್ಟ್ಯಾಂಡ್ ಇತ್ತು, ಸೊ ನಾವು ಅದಕ್ಕೇ ಒಂದು ಹೊಸ ಸ್ಕ್ರೀನ್ ವೈಟ್ ಸ್ಕ್ರೀನ್ ತೊಗೊಂಡ್ವಿ. ಆ ವೈಟ್ ಸ್ಕ್ರೀನ್ಗೆ ಬಲೂನ್ಸು ಹಾಗೆ ಮಾಷಾ ಇರುತ್ತಲ್ವ ಅದನ್ನೆಲ್ಲ ತೊಗೊಬಂದು ನಾವೇ ಡೆಕೋರೇಷನ್ ಮಾಡಿದ್ದೀವಿ. ಈ ಡೆಕೋರೇಷನ್ ಇಷ್ಟು ನೀಟಾಗಿ ಬರೋದಕ್ಕೆ ನನ್ನ ಹಸ್ಬೆಂಡ್, ನಮ್ಮ ಫ್ಯಾಮಿಲಿಯವರು ಹಾಗೆ ನನ್ನ ಫ್ರೆಂಡ್ ಹಸ್ಬೆಂಡ್ ಇವ್ರಿಗೆಲ್ಲರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಮಳೆ ಬಂದು ಮಳೆ ಕಡಿಮೆ ಆಯಿತು, ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಬೇಗ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ನನ್ನ ತಮ್ಮ ನಮ್ಮ ಅಕ್ಕ ಕೂಡ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ನ ಮುಗಿಸ್ಕೊಂಡು ಊರಿಂದ ಬಂದರು. ಸೊ ಅವ್ರು ಬರೋವರೆಗೆ ನಾವು ಕೇಕ್ ತಂದರೆ ಇದು ಪೇಸ್ಟ್ರಿ ಕೇಕ್ ಆರ್ಡ್ರ್ ಮಾಡಿರೋದ್ರಿಂದ ಮೆಲ್ಟ್ ಆಗುತ್ತೆ ಅಂತ ಹೇಳಿ ನಾವು ಅವ್ರು ಬಂದಮೇಲೆ ತೊಗೊಬರೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರು ಹೋಗಿ ತೊಗೊಂಡು ಬಂದರು. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇದ್ವಿ. ಬಂದಿದ ತಕ್ಷಣ ನಾವು ಜಾಸ್ತಿ ತಡ ಮಾಡಲಿಲ್ಲ, ಬೇಗನೇ ಕೇಕ್ ಎಲ್ಲ ಕಟ್ ಮಾಡಿ ಫೋಟೋಸು ಜಾಸ್ತಿ ತೆಗೆಸ್ಕೊಳ್ಳಲಿಲ್ಲ. ಈ ಕೇಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮ ಮಾಷಾ ಥೀಮಿಂದ ಮಾಡ್ತಿರೋದ್ರಿಂದ ಮಾಷಾ ಕೇಕೇ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಮಾಷಾ ಕೇಕ್ಗೆ ನಾವು ಯಾವುದು ಫೋಟೋಸ್ ಕಳಿಸ್ತೀವಿ ಅದೇ ಫೋಟೋ ಕೇಕ್ ಆಗಿರೋದ್ರಿಂದ ಫೋಟೋಸ್ ಕೇಳಿದ್ರು. ಸೊ ಸರಿ, ನಾವು ಹೆಂಗಿದ್ರು ಫೋಟೋ ಎಡಿಟಿಂಗ್ ಮಾಡಿ ನನ್ನ ಮಗಳು ಫೋಟೋನು ಹಾಕಿ ಕಳಿಸೋಣ ಅಂತ ಹೇಳಿ ನಾನು ನನ್ನ ಮಗಳು ಫೋಟೋ ಹಾಕಿ ಕೇಕ್ಗೆ ಕಳಿಸ್ದೆ. ತುಂಬ ನೀಟಾಗಿ ಕ್ಲಿಯರಾಗಿ ಸಖತ್ತಾಗಿ ಬಂದಿತ್ತು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಅಮ್ಮ ಸಲ್ ಮಾಡಿಸಿದ್ದು ಚೆನ್ನಾಗಿತ್ತು ಕೇಕು. ಕೇಕ್ ಬಂದ ತಕ್ಷಣ ಜಾಸ್ತಿ ನಾವು ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲರು ಮಕ್ಕಳು ಕರ್ಕೊಂಬಂದಿದ್ರಲ್ವ. ಸೊ ಹಾಗಾಗಿ ಊಟನೂ ಅರೇಂಜ್ ಮಾಡಿದ್ವಿ. ಊಟ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಕೇಕ್ ಕಟ್ ಮಾಡಿಸಿ ಕೇಕ್ ಎಲ್ಲ ಕೊಟ್ಬಿಟ್ವಿ. ಕೇಕ್ ಎಲ್ಲ ಕೊಟ್ಟು ಊಟ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಯಿತು, ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂತ ಅನ್ನಿಸ್ತಿದೆ. ಇವಾಗ ಫೋಟೋಸು ವಿಡಿಯೋಸ್ ಎಲ್ಲ ಜಾಸ್ತಿ ತೊಗೊಂಡಿಲ್ಲ, ನಾವು ಮಳೆ ಬರ್ತಿದ್ದಿರೋ ಟೆನ್ಷನಲ್ಲಿ ಇದ್ದಿದ್ದರಿಂದ ಫೋಟೋಸ್ ಯಾರು ತೆಗಿತಿದ್ದಾರೆ ವಿಡಿಯೋಸ್ ಯಾರು ತೆಗಿತಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಾರೆಲ್ಲ ತೆಗ್ದಿದ್ದಾರೆ ಅವ್ರದ್ದೆಲ್ಲ ಸ್ವಲ್ಪ ವಿಡಿಯೋಸು ಫೋಟೋಸ್ ನಮ್ಮ ಅಕ್ಕನ ಫೋನಿಂದ, ನನ್ನ ಫ್ರೆಂಡ್ ಫೋನಿಂದ, ಹಾಗೆ ನನ್ನ ಫೋನಲ್ಲೂ ಸ್ವಲ್ಪ ತೆಗ್ದಿದ್ರು. ಅದನ್ನೆಲ್ಲ ವಿಡಿಯೋಸ್ ಎಲ್ಲ ಸೆಂಡ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಿ ಇವಾಗ ಹಾಕ್ತಾ ಇರೋದು. ನೋಡ್ಬೋದು ಮುದ್ದಮ್ಮ ಕೇಕ್ ಕಟ್ ಮಾಡ್ತಿದ್ದಾಳೆ, ಅವಳು ಕೇಕ್ ನೋಡಿ ತುಂಬ ಖುಷಿಯಾದಳು. ಹಾಗೆ ಬಬ್ಲೂನ ನಾವು ಟೆನ್ಷನಲ್ಲಿ ಕರ್ಕೊಳ್ಳದೆ ಕೇಕ್ ಕಟ್ ಮಾಡಿಬಿಟ್ಟಿದ್ವಿ, ಅಳ್ತಿದ್ದೆ. ಹಾಗಾಗಿ ಅವನು ಕರ್ಕೊಂಡು ಕೇಕ್ ಕಟ್ ಮಾಡಿಸಿ ಹಾಗೆ ಕೇಕ್ ತಿನ್ನಿಸ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಬಿಕಾಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ ಅವ್ರನ್ನ ವೆಯ್ಟ್ ಮಾಡಿಸ್ಬೇಕಲ್ಲ ಅಂತ ಹೇಳಿ ಹಾಗೆ ಕಟ್ ಮಾಡಿದ್ವಿ. ನನ್ನ ಮಗಳು ಔಟ್ಫಿಟ್ ಹೇಗಿದೆ, ಔಟ್ಫಿಟ್ದು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಹರಿಬರಿಲಾಗ್ಬಿಡ್ತು. ನೆಕ್ಸ್ಟ್ ಟೈಮ್ ಆ ಡ್ರೆಸ್ ಹಾಕಿದಾಗ ತೋರಿಸ್ತೀನಿ.
ಈ ಡ್ರೆಸ್ನ ನಾವು ನಮ್ಮ ಅಂಗಡಿಲೇ ತೊಗೊಂಡಿರೋದು, ಅಂದರೆ ನನ್ನ ತಮ್ಮನ ಅಂಗಡೀಲಿ, ನಿತಿನ್ ಫ್ಯಾಷನ್ ಅಂತ ಕೊಣನೂರಲ್ಲಿರೋದು, ಅವನ ಶಾಪಲ್ಲೇ ಈ ಡ್ರೆಸ್ನ ತರಿಸ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಫ್ರಿಲ್ಸ್ ಎಲ್ಲ ಇದೆ, ಹಿಂದೆ ಕೂಡ ಫ್ರಿಲ್ಸ್ ಥರ ಬಂದಿದೆ, ಸೊ ಅದು ನಾವು ಹಾಕೋಕ್ಕಾಗಲಿಲ್ಲ. ಪಾಪು ಇರಿಟೇಟ್ ಆಗ್ತಾಳೆ, ಅವಳಿಗೆ ನಾವು ಜಾಸ್ತಿ ಕಂಫರ್ಟಬಲ್ ಡ್ರೆಸ್ ಟೀ ಶರ್ಟು ಪ್ಯಾಂಟ್ ಹಾಕಿರೋದ್ರಿಂದ ಅವಳಿ ಥರ ಫ್ರಾಕ್ಸ್ ಹಾಕೋಕ್ಕೆ ಸ್ವಲ್ಪ ಹಿಂಸೆ ಪಡ್ತಾಳೆ, ಹಾಕ್ಕೊಳ್ಳಲ್ಲ. ಕೇಕೆಲ್ಲ ಕಟ್ಟಿಂಗ್ ಆಯಿತು, ನೋಡ್ಬೋದು. ಈ ನೇಮಿಂಗ್ದು ಲೆಟರ್ಸು ಕೂಡ ನಾವು ಚಿಕ್ಕಪೇಟೆಯಿಂದ ನಮಗೆ ಅಂತಲೇ ತೊಗೊಂಡಿರೋದು. ವೀಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ತೊಗೊಬೋದಾಗಿತ್ತು, ಫಸ್ಟೇ ಪ್ಲ್ಯಾನ್ ಮಾಡಿದ್ದಿದ್ರೆ ತೆಗಿತಾರೆ ಅಂತ ಹೇಳಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡ್ಬೋದು ನಮ್ಮ ಅಕ್ಕನ ಮಕ್ಕಳು ಎಲ್ಲ ರೆಡಿಯಾಗಿದ್ದಾರೆ, ಯಾರ್ದು ವೀಡಿಯೋ ಮಾಡ್ಕೊಂಡಿಲ್ಲ, ಫೋಟೋಸ್ ವೀಡಿಯೋಸ್ ಎಲ್ಲ ಇವಾಗ ಎಡಿಟಿಂಗಲ್ಲಿ ಮಾಡೋಕ್ಕೆ ಅಂತ ಕೂತ್ಕೊಂಡ ಮೇಲೆ ಅಯ್ಯೋ ಫೋಟೋಸೇ ಇಲ್ವಲ್ಲ ವೀಡಿಯೋಸೇ ಇಲ್ವಲ್ಲ ಅಂತ ಅನ್ನಿಸ್ತಾ ಇದೆ. ಹೇಗೋ ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡಿ ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕೇಕ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡ್ಬೋದು ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರದ್ದೊಂದು ವೀಡಿಯೋ ಇರಲಿ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡ್ವಿ. ಕೇಕ್ ಅಂತೂ ರಿಯಲ್ಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಅಕ್ಕನ ಫ್ಯಾಮಿಲಿ, ಫ್ರೆಂಡ್ಸು, ನಮ್ಮ ಮುದ್ದಮ್ಮನ ಫ್ರೆಂಡ್ಸು, ನಮ್ಮ ಕುಳ್ಳಿ, ಹಾಗೆ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡು. ಮುದ್ದಮ್ಮ ಸ್ವಲ್ಪ ಕಿರಿಕಿರಿ ಮಾಡ್ತಾನೇ ಇದ್ಲು, ಸೊ ಕೇಕು ಫ್ರೆಂಡ್ಸ್ ಎಲ್ಲ ನೋಡಿದ್ಮೇಲೆ ಸರಿಯೋದ್ಲು. ಸರಿಯೋದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೊರಡ್ಮೇಲೆ ಬ್ಲೂಟೂತಲ್ಲಿ ಸಾಂಗ್ಸ್ ಹಾಕಿದ್ವಿ, ಸೊ ಅದು ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಅದು ಬಂದಿದ್ದಂತಹ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಹೋದ್ಮೇಲೆ ನಾವೊಂದು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ಮೇಲೆ ನಾವು ಕೂಡ ಊಟ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಟಯರ್ಡ್ ಆಗಿರೋದ್ರಿಂದ ನಾವು ಹಾಗೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ನಾವು ಊಟಕ್ಕೆ ಏನೇನು ಮಾಡಿಸಿದ್ವಿ ಅಂತ ಅಂದರೆ ವೆಜ್ಜು ನಾನ್ ವೆಜ್ಜು ಎರಡೂ ಮಾಡಿಸಿದ್ವಿ. ವೆಜ್ಜು ಪಲಾವ್, ಹಾಗೆ ಒಂದು ಸ್ವೀಟು, ಮೊಸರು ಬಜ್ಜಿ, ರಸಮು, ರೈಸು ಅಷ್ಟು ಮಾಡಿಸಿದ್ವಿ. ನಾನ್ ವೆಜ್ಜು ಕಬಾಬು, ಬಿರಿಯಾನಿ, ಹಾಗೆ ಚಿಕನ್ ಗ್ರೇವಿ, ಮೊಸರು ಬಜ್ಜಿ ಇದೆಲ್ಲ ಇತ್ತು. ಊಟ ಚೆನ್ನಾಗಿ ಅಡುಗೆ ಮಾಡಿದ್ರು, ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟೇ, ಬರ್ಡೇ ಹೇಗಾಯಿತು, ನಮಗಂತೂ ಮಳೆ ಬಂದಿಲ್ಲ ಅಂದಿದ್ರೆ ಚೆನ್ನಾಗಿರ್ಸಿತ್ತು ಅಂತ ಅನ್ನಿಸ್ತು. ವೀಡಿಯೋ ನೋಡಿದ್ರಲ್ವ, ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ವೀಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.